ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಸಣ್ಣ ಮಕ್ಕಳಿಂದ ಹಿಡಿದು ಹಣ್ಣು ಹಣ್ಣು ಮುದುಕನವರೆಗೂ ಯಾವುದೇ ಜಾತಿ ಭೇದವಿಲ್ಲದೆ, ಲಿಂಗ ತಾರತಮ್ಯವಿಲ್ಲದೆ, ಖುಷಿಗೋ ದುಃಖಕ್ಕೋ ಕೋಪಕ್ಕೋ ದ್ವೇಷಕ್ಕೋ ಸಾಮಾನ್ಯವಾಗಿ ಬಳಸುವ ಪದವೆಂದರೆ ಅದು ಬಡ್ಡಿ ಮಗ ಅಥವಾ ಬೋಳಿ ಮಗ ಅನ್ನೋ ಬೈಗುಳದ ಪದ. ಈ ಪದಗಳನ್ನು ನಾವೆಲ್ಲರೂ ಬೈಗುಳದ ಪದವೆಂದೇ ಭಾವಿಸಿದ್ದೀವಿ. ಇತ್ತೀಚಿನ ಕಾಲದಲ್ಲಂತೂ ತಲೆ ತಲಾಂತರದಿಂದ ಬಳುವಳಿಯಾಗಿ ಬಂದಂತಿದೆ ಈ ಪದಗಳು. ಅಷ್ಟಕ್ಕೂ ಈ ಹೆಸರಿನ ಅರ್ಥವೆಂದರೇನೆಂದು 99% ಜನಕ್ಕೆ ತಿಳಿದೇ ಇಲ್ಲ. ಬಾಯಿಂದ ಬಾಯಿಗೆ ಹರಡಿ ಬಾಯೆತ್ತಿದರೆ ಸಾಕು, ನಾಲಿಗೆಗೆ ಕೆಲಸ ಕೊಡುವ ಸಾಮಾನ್ಯ ಪದವೇ ಈ ಬಡ್ಡಿ ಮಗ ಅಥವಾ ಬೋಳಿ ಮಗ ಅನ್ನೋದು. ಅಷ್ಟಕ್ಕೂ ಈ ಪದಗಳ ಅರ್ಥ ಮತ್ತು ಪೌರಾಣಿಕ ಕಥೆಗಳಲ್ಲಿ, ವೇದ ಗ್ರಂಥಗಳಲ್ಲಿ ಈ ಬಗ್ಗೆ ಉಲ್ಲೇಖವಾಗಿರೋದು ನಿಜಕ್ಕೂ ಹುಬ್ಬೇರಿಸುವಂತಹದ್ದು. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ನಿಜಕ್ಕೂ ಈ ಹೆಸರಿನ ಒಳಾರ್ಥ ಎಂಥದ್ದು ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ. ಹಾಗೆ ನಮ್ಮ ವೇದಗಳ ಕಾಲದ ಅಸ್ತಿತ್ವದ ಕತೆ ನಮ್ಮೊಂದಿಗೆ ಜೀವ ತಳೆದಿದ್ದೇಗೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಶ್ವಮೇಧ ಎನ್ನುವ ಯಾಗವು ಕ್ಷತ್ರಿಯರಿಗೆ ಮಾತ್ರವೇ ಹೇಳಿರುವ ಯಜ್ಞ, ಮತ್ತು ಇದನ್ನು ಮಾಡುವ ಸಾಮರ್ಥ್ಯ ಇದ್ದದ್ದು ಕೂಡ ಕ್ಷತ್ರಿಯರಿಗೆ ಮಾತ್ರ. ಯಾಕಂದರೆ ಈ ಯಾಗ ಮಾಡಲು ಹೇರಳವಾದ ಸಂಪತ್ತು ಬೇಕಿತ್ತು. ಹಾಗಾಗಿ ಸಂಪತ್ತಿನ ಸಂಗ್ರಹಕ್ಕಾಗಿ ಒಂದು ಕುದುರೆಯನ್ನು ಪೂಜಿಸಿ ಬಿಡ್ತಿದ್ರು. ಆ ಕುದುರೆ ಸ್ವೇಚ್ಛೆಯಾಗಿ ಒಂದು ವರ್ಷಗಳ ಕಾಲ ತಿರುಗುತ್ತಿತ್ತು. ಹೀಗೆ ಸ್ವಚ್ಛಂದವಾಗಿ ಹೋಗುತ್ತಿದ್ದ ಕುದುರೆಯ ಜೊತೆಗೆ ರಾಜ ಪರಿವಾರದ ಸೈನಿಕರು ತೆರಳುತ್ತಿದ್ರು. ಕುದುರೆ ಹೋದ ರಾಜ್ಯಗಳಲ್ಲಿ ಯುದ್ಧ ಮಾಡಿ ಹಣ ಸಂಗ್ರಹಿಸಿ ತರುತ್ತಿದ್ರು. ಹೀಗೆ ಒಂದು ವರ್ಷದ ತನಕ ನಡೆಯುತ್ತಿದ್ದು ಕೊನೆಯಲ್ಲಿ ಪುನಃ ಯಜ್ಞ ದೀಕ್ಷಿತನಾದವನಲ್ಲಿ ಸೇರ್ತಿತ್ತು. ಅದೇ ರೀತಿ ವಿಶ್ವಾಮಿತ್ರನು ಪಿಜವನ ಎನ್ನುವ ರಾಜನ ಮಗನಾದ ಸುದಾಸ ಎನ್ನುವ ರಾಜನಲ್ಲಿ ಒಂದು ಅಶ್ವಮೇಧ ಯಾಗವನ್ನು ಮಾಡಿಸ್ತಾನೆ. ವಿಶ್ವಾಮಿತ್ರ ಈ ರಾಜನ ಪುರೋಹಿತನಾಗಿದ್ದ. ಆದುದರಿಂದ ಯಜ್ಞದ ಅಂತ್ಯದಲ್ಲಿ ಸುದಾಸನು ವಿಶ್ವಾಮಿತ್ರನಿಗೆ ಅಧಿಕ ಮೊತ್ತದ ಸಂಪತ್ತನ್ನು ನೀಡ್ತಾನೆ. ಸಂಪತ್ತನ್ನು ತೆಗೆದುಕೊಂಡು ವಿಶ್ವಾಮಿತ್ರ ಹೋಗುತ್ತಿರುವುದು ಕಳ್ಳರಿಗೆ ಗೊತ್ತಾಗಿ ಅವರು ವಿಶ್ವಾಮಿತ್ರನನ್ನು ಹಿಂಬಾಲಿಸ್ತಾರೆ. ವಿಶ್ವಾಮಿತ್ರ ಅವರಿಂದ ತಪ್ಪಿಸಿಕೊಳ್ಳಲು ಮತ್ತು ವಿಪಾಟ್ ಅಂದರೆ ಇಂದಿನ ಸಟ್ಲೇಜ್ ಮತ್ತು ಬಿಯಾಸ್ ನದಿಯ ತೀರಕ್ಕೆ ಬಂದಾಗ ನದಿ ಉಕ್ಕಿ ಹರಿಯುತ್ತಿರುತ್ತೆ. ಆಗ ತನ್ನ ಹರಿವಿನ ವೇಗವನ್ನು ಕಡಿಮೆಗೊಳಿಸುವಂತೆ ನದಿಯನ್ನು ಪ್ರಾರ್ಥಿಸ್ತಾರೆ ವಿಶ್ವಾಮಿತ್ರ. ಆಗ ನದಿಗಳು ತಮಗೂ ಹವಿಸನ್ನು ಮುಂದಿನ ಜನ್ಮದಲ್ಲಿ ಕೊಡುವಂತೆ ಅನುಗ್ರಹಿಸು ಎಂದು ಕೇಳಿಕೊಳ್ತಾವೆ. ವಿಶ್ವಾಮಿತ್ರ ಅದಕ್ಕೆ ಒಪ್ಪಿಕೊಳ್ತಾನೆ. ಆಮೇಲೆ ನದಿ ತಮ್ಮ ರಭಸವನ್ನು ಕಡಿಮೆ ಮಾಡಿ ದಾರಿ ಬಿಟ್ಟುಕೊಟ್ಟು ಕಳ್ಳರಿಂದ ರಕ್ಷಿಸ್ತಾವೆ. ಇದು ಋಗ್ವೇದದಲ್ಲಿ ಬರುವ ಕಥೆ. ಇದೇ ಯಾಗ ಮಾಡುತ್ತಿರಬೇಕಾದ್ರೆ ಸುದಾಸ ಇಂದ್ರನಲ್ಲಿ ಪ್ರಾರ್ಥಿಸುವ ಋಕ್ಕುಗಳು ಮಹತ್ವವನ್ನು ಪಡಿತಾವೆ. ಇದೊಂದು ಋಕ್ಕು ಹೀಗಿದೆ: ಕೀಂ ತೇ ಕೃಣುವಂತಿ ಕೀಕಟೇಶು ಗಾವೋ ನಾಶಿರಂ ದುಹ್ರೇನ ತಪಂತಿ ಗರ್ಮಂ ಆ ನೋಭರ ಪ್ರಮಗಂಧಸ್ಯ ವೇದೋ ನೈಚ ಶಾಖಂ ಮಘವನ್ ರಂಧಾಯ ನಃ ಕೀಂ ಕೃತಾಹ ಕೀಂ ಕ್ರಿಯಾಭಿರತಿ ಪ್ರೇಪ್ಸ್ವಾವಾ ಎಂದಿದೆ. ಅಂದರೆ ಸಂಪತ್ತಿನಿಂದ ಕಂಗೊಳಿಸುತ್ತಿರುವ ಇಂದ್ರನೇ, ನಾಸ್ತಿಕರಾದ ಕೀಕಟ ಸಮುದಾಯದ ಜನರ ವಶದಲ್ಲಿರುವ ಗೋವುಗಳು ನಿನ್ನ ಯಜ್ಞ ಕಾರ್ಯಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ. ನಿನ್ನ ಯಜ್ಞ ಕಾರ್ಯದ ಸೋಮರಸಕ್ಕೆ ಆ ಗೋವುಗಳ ಹಾಲು ಉಪಯೋಗಿಸಲ್ಪಡುವುದಿಲ್ಲ. ಆರ್ಘ್ಯ ಪಾತ್ರೆಯಲ್ಲಿಯೂ ಹಾಲಿಡುವುದಿಲ್ಲ. ಆದುದರಿಂದ ಅವರಲ್ಲಿದ್ದ ಆ ಗೋವುಗಳನ್ನು ಯಜ್ಞಾಚರಣೆಯಲ್ಲಿರುವ ನಮಗೆ ಅವರ ಗೋ ಸಂಪತ್ತನ್ನು ತಂದು ಒದಗಿಸು ಎನ್ನುತ್ತೆ. ಇಲ್ಲಿ ನಾಸ್ತಿಕರಾದ ಕೀಕಟರು ಯಜ್ಞ ಮಾಡುವವರಲ್ಲ, ದೇವತಾರ್ಚನೆ ಮಾಡುವವರಲ್ಲ. ಅವರು ತಮ್ಮ ಉಪಯೋಗಕ್ಕಾಗಿ ಗೋವುಗಳನ್ನು ಸಾಕಿಕೊಂಡಿದ್ದಾರೆ. ಅವರ ಗೋವು ವ್ಯರ್ಥ ಎನ್ನುವ ಆಶಯ ಅಡಕವಾಗಿದೆ. ಅಷ್ಟಕ್ಕೂ ಕೀಕಟರು ಅಂದರೆ ಯಾರು ಎಂಬುದನ್ನು ವಿವರಿಸುತ್ತಾ ಗಮನಿಸಿದರೆ, ಕೀಕಟರು ಆ ಕಾಲದಲ್ಲಿದ್ದ ಅನಾಗರಿಕ ಮೂರ್ವ ನಿವಾಸಿಗಳು. ಇವರು ಸಂಪ್ರದಾಯಸ್ಥರಂತಿರದೆ, ಯಜ್ಞ ಯಾಗಾದಿಗಳನ್ನು ಮಾಡದೆ, ಇಂದ್ರಾದಿ ದೇವತೆಗಳನ್ನು ಪೂಜಿಸದೆ, ಉತ್ತಮ ವಂಶದಲ್ಲಿಯೇ ಹುಟ್ಟಿದರೂ ಕೂಡ ದಾನ ಧರ್ಮ ಹೋಮಗಳನ್ನು ಮಾಡದೆ, ಸತ್ಕರ್ಮಗಳಿಂದ ಪ್ರಯೋಜನವೇನು ಎನ್ನುವ ಪ್ರತಿ ಪ್ರಶ್ನೆ ಮಾಡುತ್ತಿದ್ದ ನರರನ್ನು ಕೀಕಟರು ಎನ್ನಲಾಗಿದೆ. ಸಾಮಾನ್ಯವಾಗಿ ಸತ್ಕಾರ್ಯಗಳಿಗೆ ತೊಂದರೆ ಕೊಡುತ್ತಿದ್ದ ಜನ. ಈ ಲೋಕದ ಹೊರತಾದ ಬೇರೆ ಯಾವ ಲೋಕವೂ ಇಲ್ಲ, ಸ್ವರ್ಗ ನರಕಾದಿಗಳಿಲ್ಲ, ಪಾಪ ಪುಣ್ಯಗಳೆಲ್ಲ ಸುಳ್ಳು. ಆದುದರಿಂದ ವರ್ತಮಾನದ ಘಟನೆಗಳನ್ನು ಸುಖವಾಗಿ ಅನುಭವಿಸಿ ಎನ್ನುತ್ತಿದ್ದ ಜನಾಂಗ. ಪ್ರಮಗಂಧಸ್ಯ ವೇದೋ ಎನ್ನುವುದು ರುಕ್ಕಿನ ಇನ್ನೊಂದು ವಿಷಯ. ಹಣವನ್ನು ಸಾಲ ರೂಪವಾಗಿ ಅವಶ್ಯ ಇರುವವನಿಗೆ ಕೊಟ್ಟು ಅದು ಎರಡರಷ್ಟು ತಿರುಗಿ ಬಡ್ಡಿಯ ರೂಪದಲ್ಲಿ ಬರುತ್ತದೆ ಎಂಬ ದುರಾಲೋಚನೆಯಿಂದ ವ್ಯವಹರಿಸುವವನು ಮಗಂಧ ಎನಿಸಿಕೊಳ್ತಾನೆ. ಪ್ರ ಎನ್ನುವ ಉಪಸರ್ಗ ಸೇರಿದಾಗ ಅದು ಆ ಮಗಂಧನ ಮಗ ಅಂದರೆ ಬಡ್ಡಿ ತೆಗೆದುಕೊಳ್ಳುವವನ ಮಗ ಎಂದಾಗತ್ತೆ. ಇಂದಿಗೂ ಈ ನುಡಿ ಚಾಲ್ತಿಯಲ್ಲಿದೆ. ಶಿಷ್ಟ ಕನ್ನಡದಲ್ಲಿ ಬೈಗುಳದ ರೂಪದಲ್ಲಿ ಬರುತ್ತೆ, ಅಂದರೆ ಬಡ್ಡಿ ಮಗ ಎಂದು. ಅದೇ ಬಡ್ಡಿಯನ್ನು ಪಡೆಯುತ್ತಿದ್ದವನ ಮಗನೇ ಪ್ರಮಗಂಧ. ಈ ಮಗಂಧ ಎಂದರೆ ಅವನು ಕುಸೀದಿ ದ್ರವ್ಯವನ್ನು ಸಂಚಯ ಮಾಡುತ್ತಿದ್ದ.
ಇಲ್ಲಿ ಮಗಂದರು ಎಂದರೆ ಅನಾಯಾಸವಾಗಿ ಬೇರೆಯವರ ಸ್ವತ್ತನ್ನು ಅಪಹರಿಸುವವರು ಅಥವಾ ಮೋಸಗಾರರು ಎಂದಾಗತ್ತೆ. ಪ್ರಮಗಂಧ ಎನ್ನುವ ಶಬ್ದಕ್ಕೆ ಪ್ರಮದಕ ಎನ್ನುವ ಶಬ್ದವನ್ನು ಅರ್ಥೈಸಬಹುದು. ಇವರೆಲ್ಲ ತಮ್ಮ ಕಣ್ಣಿಗೆ ಸಾಕ್ಷಾತ್ಕಾರವಾಗಿರುವುದು ಮಾತ್ರವೇ ಸತ್ಯ, ಮಿಕ್ಕೆಲ್ಲ ಕಲ್ಪನೆ ಎಂದು ಸಾರಿದವರು. ನೈಚ ಶಾಕಂ ಎಂದರೆ ಕುಲೀನ ವಂಶದೊಡನೆ ಬೆರೆತು ಹುಟ್ಟಿದವರು ಅಥವಾ ಬ್ರಾಹ್ಮಣ ಸಂಸ್ಕಾರವಂತನಾದವನು ಉಪನಯನ, ವೇದಾಧ್ಯಯನ, ದಾನ ಹುಮಾದಿಗಳನ್ನು ಮಾಡದೆ ತನ್ನ ಸಂಸ್ಕಾರಗಳಿಂದ ವಿಮುಖನಾಗಿರುವವನು, ನೀಚ ಶಾಖೆಯವನು ಎನ್ನುತ್ತೆ. ಇವರೆಲ್ಲರಲ್ಲಿಯೂ ಗೋವುಗಳಿರುವುದು ಅವರವರ ದೈನಂದಿನ ಉಪಯೋಗಕ್ಕೆ ಹೊರತಾಗಿ ಬೇರಾವ ಉಪಯೋಗಕ್ಕೂ ಅಲ್ಲ ಎನ್ನುವ ಅಭಿಪ್ರಾಯ. ಅಂದು ಗೋವಿನ ಉಪಯೋಗ ಸ್ವಾರ್ಥಕ್ಕಾಗಿಯಲ್ಲ ಎನ್ನುವ ಭಾವನೆ ಇತ್ತು. ಹಸುವಿನ ಕರು ಹಾಲು ಕುಡಿದು ಉಳಿಸಿದ ಹಾಲನ್ನು ಮಾತ್ರವೇ ಉಪಯೋಗಿಸಲಾಗ್ತಿತ್ತು. ಇದೇ ಕೀಕಟರು ಪುರಾಣದಲ್ಲಿಯೂ ಸಿಗ್ತಾರೆ. ಇದನ್ನ ಶ್ರೀಮದ್ಭಾಗವತದ ಪ್ರಥಮ ಸ್ಕಂದದ 3ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿಯೂ ಕೂಡ ಕೀಕಟರ ವಿಷಯ ಬಂದಿದ್ದು, ಅಲ್ಲಿ ಸುರದ್ವಿಷಾಂ ಎನ್ನುವುದಾಗಿ ಹೇಳುತ್ತಾ ಬುದ್ಧೋ ನಾಮ್ನ ಜನಸುತಃ ಕೀಕಟರಾಗುತ್ತಾರೆ ಎನ್ನುತ್ತೆ. ತತಃ ಕಲೌ ಸಂಪ್ರವೃತ್ತೆ ಸಮ್ಮೋಹಾಯ ಸುರದ್ವಿಷಾಂ ಬುದ್ಧೋ ನಾಮ್ನ ಜನಸುತಃ ಕೀಕಟೇಶು ಭವಿಷ್ಯತಿ ಎಂದಿದೆ. ಅಂದರೆ ಬಿಹಾರ ಪ್ರಾಂತ್ಯದಲ್ಲಿ ನೆಲೆಸಿದ ಜನರನ್ನ ಕುರಿತಾಗಿ ಈ ವಾಕ್ಯ ಬಂದಿದ್ದು, ಯಾವ ಬುದ್ಧ ಎನ್ನುವುದು ಸ್ಪಷ್ಟವಾಗಿಲ್ಲ. ಇನ್ನೊಮ್ಮೆ ಕೀಕಟರನ್ನ ಹೇಳುತ್ತಾ ಕುಶವರ್ತ, ಇಳಾವರ್ತ, ಬ್ರಹ್ಮವರ್ತ, ಮಲಯ, ಕೇತು, ಭದ್ರಸೇನ, ಇಂದ್ರಸ್ಪೃಕ್, ವಿದರ್ಭ ಮತ್ತು ಕೀಕಟ ಎಂಬ 9 ಮಂದಿಗಳು ಉಳಿದವರಿಗಿಂತಲೂ ಹಿರಿಯರು, ಶ್ರೇಷ್ಠರು ಆಗಿದ್ದರು ಎನ್ನುತ್ತೆ. ಯತ್ರ ಯತ್ರ ಚ ಮದ್ಭಕ್ತ ಪ್ರಶಾಂತ ಸಮದರ್ಶಿನ ಸಾಧವ ಸಮುದಾಚಾರಸ್ಥೆ ಸೂಯಪಿ ಕೀಕಟಃ ಎಂದು ಭಾಗವತ ಪುರಾಣದಲ್ಲಿ ಕೆಲವೆಡೆ ಇವರ ಉಲ್ಲೇಖ ಸಿಗುತ್ತೆ. ಅಕೃಷ್ಣ ಸಾರೋ ದೇಶ ನಾಮ ಬ್ರಹ್ಮಣ್ಯೋ ಕೃಷ್ಣ ಸಾರೋಪ್ಯಸೌ ವೀರ ಕೀಕಟ ಸಂಸ್ಕೃತ ಋಣಂ ಎಂದಿದೆ. ಅಂದರೆ ಇವರಂತೂ ದೈವ ನಿಂದಕರು ಮತ್ತು ಅಸ್ತಿತ್ವದಲ್ಲಿ ನಂಬುಗೆ ಇಲ್ಲದ ನಾಸ್ತಿಕನಾದವನನ್ನು ಪುಷ್ಕರಿಸಿದ್ದುದು ಗೋಚರಿಸುತ್ತೆ. ಹೀಗೆ ಕೀಕಟ ಮತ್ತು ಪ್ರಮಗಂಧರ ಜೊತೆಗೆ ಫಣಿಗಳು ಎನ್ನುವ ಜನರು ವೇದಗಳಲ್ಲಿ ಕಾಣಿಸಿಕೊಂಡರು. ಫಣಿಗಳು ಕಳ್ಳತನದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿದ್ದರು. ಅಂದಿನಿಂದ ಇಂದಿನವರೆಗೂ ಬಡ್ಡಿಮಗ ಅಥವಾ ಬೋಳಿಮಗ ಎಂಬ ಹೆಸರಿನಿಂದ ಸಂಬೋಧಿಸಲಾಗ್ತಿದೆ. ಅಂದಿನಿಂದ ಇಂದಿನವರೆಗೂ ಅನಾದಿಕಾಲದ ಕಥೆಯೇ ಆಡುಭಾಷೆಯಾಗಿ ಬೆಳೆದುಕೊಂಡು ಬಂದಿರುವುದು ನಿಜಕ್ಕೂ ಸೋಜಿಗವೇ ಸರಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.